ಮುಖ್ಯ ಮತ್ತೆ ಸ್ವಾಗತ. ಮೊದಲಿಗೆ ಅಂಚೆ ಮತ ಎಣಿಕೆ ಈಗ ಆರಂಭವಾಗಿದೆ ಅನ್ನೋದು ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಮೊದಲ ಫಲಿತಾಂಶ ಬರಲಿದೆ. ಪಂಚರಾಜ್ಯಗಳಲ್ಲಿ ಮತ ಎಣಿಕೆ ಕಾರ್ಯ ಈಗ ಆರಂಭವಾಗಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಬೆಳಿಗ್ಗೆ 10 ಗಂಟೆ ವೇಳೆಗೆ ಸ್ಪಷ್ಟ ಫಲಿತಾಂಶ, ಬಟ್ ಅದೊಂಚೂರು ಹೆಚ್ಚು ಕಡಿಮೆ ಆಗಬಹುದು, ಒಂದು 11 ಗಂಟೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಮೊದಲಿಗೆ ಅಂಚೆ ಮತ ಎಣಿಕೆ ಆರಂಭವಾಗಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಮೊದಲ ಫಲಿತಾಂಶವನ್ನ ಪಬ್ಲಿಕ್ ಟಿವಿಯಲ್ಲಿ ಕೊಡ್ತೀವಿ. ಎಸ್, ನಿಮ್ಗೆ ಇನ್ನೊಂದು ಗಮನಕ್ಕೆ ತರ್ತೀವಿ. ಫಲಿತಾಂಶ ಸಂಪೂರ್ಣವಾಗಿ ಬರೋವರೆಗೂ ಕೂಡ ಒಂದೇ ಒಂದು ವಿರಾಮವನ್ನ ಬ್ರೇಕ್ ಅನ್ನ ಕೂಡ ತೆಗೆದುಕೊಳ್ಳೋದಿಲ್ಲ. ಸಂಪೂರ್ಣ ಚಿತ್ರಣವನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಎಲ್ಲ ಫಲಿತಾಂಶ ಬರೋವರೆಗೂ ಕೂಡ ನಾವು ವಿರಾಮ ತಗೊಳ್ಳಲ್ಲ, ನೀವು ವಿರಾಮ ತಗೊಳ್ಬೇಡಿ. ಪಬ್ಲಿಕ್ ಟಿವಿಯನ್ನ ನೋಡ್ತಾ ಇರಿ. ಬೆಳಗ್ಗೆ 10, 11 ಅಥವಾ 11:30, 12 ಗಂಟೆ ಅಷ್ಟೊತ್ತಿಗೆ ನಿಮ್ಗೆ ಒಂದು ಚಿತ್ರಣ ಸಿಕ್ಬಿಡುತ್ತೆ 5 ರಾಜ್ಯಗಳಲ್ಲಿ ಏನಾಗುತ್ತೆ ಅಂತ. ಸಾಮಾನ್ಯವಾಗಿ ಚುನಾವಣೆ ಫಲಿತಾಂಶ ಬರೋಕ್ ಶುರುವಾದಾಗ ಅಂಚೆ ಮತಗಳ ಫಲಿತಾಂಶವನ್ನೇ ಮೊದಲನೇದಾಗಿ ಆರಂಭ ಮಾಡ್ತಾರೆ. ಆ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿದೆ. ಬೆಳಗ್ಗೆ 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ಒಂದು ಸ್ಪಷ್ಟ ಫಲಿತಾಂಶ ಹೊರಗೆ ಬರುತ್ತೆ. ಮುಂದಿನ ಲೋಕಸಭಾ ಚುನಾವಣೆಗೆ ಈ ಫಲಿತಾಂಶ ದಿಕ್ಸೂಚಿ ಅಂತಾನೆ ಹೇಳ್ತಾ ಇದ್ದಾರೆ, ಸೆಮಿಫೈನಲ್ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಆ ಫಲಿತಾಂಶದ ಆರಂಭವನ್ನ ಪಬ್ಲಿಕ್ ಟಿವಿಯಲ್ಲಿ ಕೊಡ್ತೀವಿ. ಏನಾಗಿದೆ, ಏನಿಲ್ಲ, ಮಧ್ಯಪ್ರದೇಶದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ರಾಜಸ್ಥಾನದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಛತ್ತೀಸ್ಗಢದಲ್ಲಿ ಏನಾಗಲಿದೆ, ತೆಲಂಗಾಣದಲ್ಲಿ ಏನಾಗುತ್ತೆ, ಜೊತೆಗೆ ಮಿಜೋರಾಂನಲ್ಲಿ ಏನಾಗುತ್ತೆ, ಚುನಾವಣೋತ್ತರ ಸಮೀಕ್ಷೆಗಳು ಎಲ್ಲವೂ ಕೂಡ ತಲೆ ಕೆಳಗಾಗುತ್ತಾ, ಅಥವಾ ನಿಜವಾಗಿಯೂ ಚುನಾವಣೋತ್ತರ ಸಮೀಕ್ಷೆಗಳ ರೀತಿಯಲ್ಲೇ ಫಲಿತಾಂಶ ಇದೆಯಾ, ಎಲ್ಲವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕೆಲವೇ ಕ್ಷಣಗಳಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳ ರೀತಿಯಲ್ಲೇನೆ ಫಲಿತಾಂಶ ಬರಕ್ ಶುರು ಆಗುತ್ತೆ ಅಥವಾ ಇಲ್ವಾ, ಎಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ. ಮೊದಲಿಗೆ ಅಂಚೆ ಮತಗಳ ಆರಂಭ ಎಣಿಕೆ ಆರಂಭವಾಗಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಪಂಚರಾಜ್ಯಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. ಬೆಳಗ್ಗೆ 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ಫಲಿತಾಂಶ ಒಂದು ಲೆಕ್ಕಕ್ಕೆ ಸಿಗುತ್ತೆ. ಮುಂದಿನ ಲೋಕಸಭಾ ಚುನಾವಣೆಗೆ ಈ ಫಲಿತಾಂಶ ದಿಕ್ಸೂಚಿ ಅಂತಾನೆ ಹೇಳ್ತಾ ಇರೋದು, ಸೆಮಿಫೈನಲ್ ಅಂತಾನೆ ಹೇಳ್ತಾ ಇರೋದು. ಮುಂದಿನ ಮಹಾಮೈತ್ರಿಕೂಟಕ್ಕೆ ಇದೊಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ತುಂಬುತ್ತಾ, ಕಾಂಗ್ರೆಸ್ಗೆ ಒಂದಿಷ್ಟು ಬೂಸ್ಟ್ ಅಪ್ ಮಾಡುತ್ತಾ, ಅಥವಾ 2019 ಲೋಕಸಭಾ ಚುನಾವಣೆಗೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಧಿಕಾರದ ಗದ್ದುಗೆಯನ್ನು ಹಿಡಿಯೋಕೆ ಇದು ಲಾಭವನ್ನು ಮಾಡಿ ತಂದುಕೊಡುತ್ತಾ. ಕಾರಣ, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಈ 3 ರಾಜ್ಯಗಳಲ್ಲಿರೋದು ಒಟ್ಟು 65 ಲೋಕಸಭಾ ಸೀಟುಗಳು. ಅದರಲ್ಲಿ 60 ಸೀಟುಗಳನ್ನ ಬಿಜೆಪಿ ಗೆಲುವನ್ನ ಸಾಧಿಸಿದೆ, ಆದ್ರೆ 5ರಲ್ಲಿ ಕಾಂಗ್ರೆಸ್ ಇದೆ. ಹಾಗಾಗಿ ಈಗ ಏನಾಗುತ್ತೆ, ಮಧ್ಯಪ್ರದೇಶದಲ್ಲಿ ಅಂಚೆ ಮತ ಬಿಜೆಪಿ ಪರ ಬರ್ತಾ ಇರುವಂತ ಸಿಗ್ತಾ ಇದೆ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ಗೆ ಮೇಲುಗೈಯನ್ನ ಸಾಧಿಸ್ತಾ ಇದೆ ಅಂಚೆ ಮತದಾನದಲ್ಲಿ, ತೆಲಂಗಾಣದಲ್ಲಿ TRS ಅಂಚೆ ಮತದಾನದಲ್ಲಿ ಮುಂದೆ ಇದೆ, ಮಧ್ಯಪ್ರದೇಶದಲ್ಲಿ ಬಿಜೆಪಿ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸ್ತಾ ಇರೋದು, ತೆಲಂಗಾಣದಲ್ಲಿ TRS ಜೈ ಅಂತಿದ್ದಾರೆ ಅಂಚೆ ಮತದಾರರು, ಮಧ್ಯಪ್ರದೇಶದಲ್ಲಿ ಅಂಚೆ ಮತ ಬಿಜೆಪಿಯ ಪರ ಇದೆ, ಮಧ್ಯಪ್ರದೇಶದಲ್ಲಿ ತುಂಬಾ ಫೈಟ್ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ, ತೆಲಂಗಾಣದಲ್ಲೂ ಕೂಡ ಹಾಗೆ TRS ಮತ್ತೆ ಕಾಂಗ್ರೆಸ್ ನಡುವೆ ಫೈಟ್ ಇದೆ ಅನ್ನೋದಿತ್ತು. ಆ ನಿಟ್ಟಿನಲ್ಲೇ ಈಗ ಅಂಚೆ ಮತದಾರರು ಕೂಡ ಮತವನ್ನ ಮಾಡಿರೋ ಲಕ್ಷಣಗಳು ಕಾಣಿಸಕ್ಕೆ ಶುರುವಾಗಿದೆ. ತೆಲಂಗಾಣದಲ್ಲಿ TRS ಜೈ ಅಂತಿದ್ದಾರೆ ಅಂಚೆ ಮತದಾರರು, ಛತ್ತೀಸ್ಗಢದಲ್ಲಿ ಬಿಜೆಪಿಗೆ ಜೈ ಅಂತಿದ್ದಾರೆ ಅಂಚೆ ಮತದಾರರು, ಮಧ್ಯಪ್ರದೇಶದಲ್ಲಿ ಅಂಚೆ ಮತದಾನದಲ್ಲಿ ಬಿಜೆಪಿಗೆ ಮೇಲುಗೈ ಇದೆ, ಆದರೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸ್ತಾ ಇದೆ. ಇದು ಚುನಾವಣೋತ್ತರ ಸಮೀಕ್ಷೆಯಲ್ಲೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದಿದ್ದು ಅದೇ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಅನ್ನ ಮಾಡ್ಕೊಂಡು ಬಿಡುತ್ತೆ ಅಂತ ಹೇಳಿ, ಆದ್ರೆ ಮಧ್ಯಪ್ರದೇಶದಲ್ಲಿ ತುಂಬಾ ಟಕ್ಕರ್ ಇದೆ ಅಂತ ಇತ್ತು. ರಾಜಸ್ಥಾನದಲ್ಲಿ ಅಂಚೆ ಮತದಾನದಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸ್ತಾ ಇದ್ರೆ, ಮಧ್ಯಪ್ರದೇಶದಲ್ಲಿ ಬಿಜೆಪಿ ಮೇಲುಗೈಯನ್ನ ಸಾಧಿಸ್ತಾ ಇದೆ, ತೆಲಂಗಾಣದಲ್ಲಿ TRS ಅಂಚೆ ಮತದಾನದಲ್ಲಿ ಮೇಲುಗೈಯನ್ನ ಸಾಧಿಸ್ತಾ ಇರೋದು. ಈಗ ಬರ್ತಾ ಇರುವಂತಹ ಲೆಕ್ಕಾಚಾರಗಳು ಏನಾಗುತ್ತೆ, ಏನಿಲ್ಲ, ಎಲ್ಲವನ್ನ ವಿವರಣೆ ಸಮೇತವಾಗಿ ನಿಮ್ಮ ಮುಂದೆ ಇಡ್ತೀವಿ. ಯಾವುದೇ ವಿರಾಮ, ಯಾವುದೇ ಬ್ರೇಕ್ ಅನ್ನ ತಗೊಳ್ಳಲ್ಲ, ನೀವು ಕೂಡ ಯಾವ ವಿರಾಮವನ್ನು ಕೂಡ ತೆಗೆದುಕೊಳ್ಬೇಡಿ, ಯಾವ ಬ್ರೇಕ್ ಅನ್ನು ಕೂಡ ತೆಗೆದುಕೊಳ್ಬೇಡಿ. ಪಂಚ ರಾಜ್ಯಗಳ ಫಲಿತಾಂಶ ವಿವರಣೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡುತ್ತೆ. ನೀವು ವಿರಾಮ ತಗೊಳ್ಬೇಡಿ, ನಾವು ವಿರಾಮ ತಗೊಳ್ಳಲ್ಲ. ಇದರ ಮಧ್ಯದಲ್ಲಿ ಮಧ್ಯಪ್ರದೇಶದಲ್ಲಿ ಚುನಾವಣೆ ಫಲಿತಾಂಶ ಬಂದ ನಂತರವಷ್ಟೇ ನಾವು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿತ್ತು. ಆದರೆ ಈಗಾಗಲೇ ಕಮಲ್ನಾಥ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ.